ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಏನು ಸ್ಪೆಷಲ್ ಮಾಡ್ತಾ ಇಲ್ಲ, ಇವತ್ತು ನಾನು ಏನು ಅಡುಗೆ ಮಾಡ್ತಿದ್ದೇನೆ ಮನೆಯಲ್ಲಿ, ಸಿಂಪಲಾಗಿ ದಾಲ್ ಮತ್ತು ಹರಿವೆ ಸೊಪ್ಪು ಮತ್ತು ಫಿಶ್ ಫ್ರೈ ಇದರ ರೆಸಿಪಿಯನ್ನು ನಾನು ಹಾಕ್ತಿದ್ದೇನೆ. ಸಿಂಪಲ್ ರೆಸಿಪೀಸ್, ನೀವು ಮನೆಯಲ್ಲಿ ಮಾಡುವ ರೆಸಿಪೀಸೇ. ಆದರೆ ನೀವು ನೋಡಿ, ನಾನು ಇವತ್ತು ಮೂಗ್ ದಾಲ್ ಯೂಸ್ ಮಾಡ್ತಿದ್ದೇನೆ, ತೊಗರಿಬೇಳೆ ಅಲ್ಲ. ಸೊ ಇದನ್ನು ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ರೆಸಿಪಿಯನ್ನು ಇವತ್ತು ನಾವು ಸ್ಟಾರ್ಟ್ ಮಾಡುವ. ಸಿಂಪಲ್ ಲಂಚ್, ಮಧ್ಯಾಹ್ನ ಲಂಚ್ ಹೇಗೆ ಸಿಂಪಲ್ ಆಗಿ ಮಾಡ್ತೀವಿ ಹಾಗೆ ಮಾಡ್ತಿದ್ದೇನೆ. ಮೊದಲಿಗೆ ಮೂಗ್ ದಾಲ್ ಮಾಡುವ. ಅದಕ್ಕೆ ನಾನು 2 ಕಪ್ ಮೂಗ್ ದಾಲ್ ಅನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾನು ಒಂದು 2-3 ಸಲ ವಾಶ್ ಮಾಡಿದ್ದೇನೆ. ಇದಕ್ಕೆ ಈಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಹಳದಿ ಪೌಡರ್ ಮತ್ತೆ ಕೊತ್ತಂಬರಿ ಪೌಡರ್ ಒಂದು ಅರ್ಧ, ಮತ್ತೆ 2 ಟೊಮೆಟೊ, 3 ಅಥವಾ 4 ಕಾಯಿ ಮೆಣಸು, ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀಸ್ಪೂನ್ ಇದನ್ನು ಕೂಡ ಹಾಕಿ ಇದಕ್ಕೆ ನೀರು ಹಾಕಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನಾನು ಯಾವಾಗ ಸಹ ದಾಲ್ ಮಾಡುವಾಗ, ಆಗ ಅದು ಹೊರಗೆ ಇದು ಸ್ಪ್ಲಾಶ್ ಆಗುವುದಿಲ್ಲ. ಇದನ್ನು ಈಗ 1, 2 ಅಥವಾ 3 ಬಿಸಿಲಷ್ಟು ಹಿಡಿಯಿರಿ. ದಾಲ್ ಬೇಯುವ ತನಕ ನಾವು ಹರಿವೆ ಸೊಪ್ಪನ್ನು ನಾವು ರೆಡಿ ಮಾಡುವ. ಹೇಗೆ ಮಾಡೋದು ಅಂತ ಹೇಳ್ತೇನೆ. ಫಸ್ಟ್ ಎಲ್ಲ ಕಟ್ ಮಾಡಿ ಇಟ್ಟಿರಿ. ನನ್ನ ಹರಿವೆ ಸೊಪ್ಪು 1 ಬಂಡಲ್ ಇತ್ತು, ಅದನ್ನು ಕಟ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತೆ ಇದಕ್ಕೆ ನೀವು ಒಗ್ಗರಣೆ ಕೊಡ್ಲಿಕ್ಕೆ ಉಂಟಲ್ಲ, ಅದಕ್ಕೆ ಸಾಸಿವೆ, ಕಾಯಿ ಮೆಣಸು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದು 4, ಮತ್ತು ಟೊಮೆಟೊ ಮತ್ತು ಕೊಕೊನಟನ್ನು ರೆಡಿ ಮಾಡಿ ಇಡಿರಿ. ಈಗ 1 ಬಾಣಲೆಗೆ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಹಾಕಿ. ಅದು ಸಿಡಿದ ನಂತರ ಬೆಳ್ಳುಳ್ಳಿಯನ್ನು ಹಾಕಿ, 1 ಸಾಮಗ್ರಿಯಲ್ಲಿ ಬಿಟ್ಟಿದೆ ಕರಿಬೇವು ಸೊಪ್ಪನ್ನು ಬಿಟ್ಟಿದೆ, ಸೊ ಅದನ್ನು ಹಾಕಿ ಸ್ವಲ್ಪ ಇದನ್ನು ಸ್ವಲ್ಪ ಫ್ರೈ ಮಾಡಿ. ನಂತರ ಇದಕ್ಕೆ ಈರುಳ್ಳಿಯನ್ನು, ಕಾಯಿ ಮೆಣಸನ್ನು ಹಾಕಿ ಫ್ರೈ ಮಾಡಿ. ಇದು ಹೆಚ್ಚೇನು ಬೇಯಬೇಕು ಅಂತಿಲ್ಲ, ಬೇಗ ಬೇಗ ಮಾಡಬಹುದು. ನಂತರ ಇದಕ್ಕೆ ಟೊಮೆಟೊವನ್ನು ಹಾಕಿ ಫ್ರೈ ಮಾಡಿ. ಫ್ರೈ ಮಾಡಿದ 1-2-3 ನಿಮಿಷ ಇಟ್ಟು ಇಟ್ಟ ನಂತರ ಹೆಚ್ಚು ಬೇಯಬೇಕು ಅಂತಿಲ್ಲ, ಯಾಕಂದ್ರೆ ಅರಿವೆ ಸೊಪ್ಪು ಹಾಕಿದ ನಂತರ ಒಟ್ಟಿಗೆ ಎಲ್ಲ ಬೇಯ್ತದೆ. ಇದು ಸಿಂಪ್ಲೆಸ್ಟ್ ವೇ ನಾನು ಮಾಡುದು ಮನೆಯಲ್ಲಿ. ಇದಕ್ಕೆ ಹರಿವೆ ಸೊಪ್ಪನ್ನು ಹಾಕಿ ಹರಿವೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಬೇಕು, ತುಂಬಾ ಮಣ್ಣಿರ್ತದೆ ಅದರಲ್ಲಿ. ಈಗ ಇದಕ್ಕೆ ಕೊಕೊನಟ್ ತುರಿದ ಕೊಕೊನಟ್ ಉಂಟಲ್ಲ ಅದನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪವೇ ಹಾಕಿ ಉಪ್ಪು ಇದಕ್ಕೆ, ಯಾಕೆಂದ್ರೆ ಈಗ ತುಂಬಾ ಕಾಣ್ತದೆ ಅದು ಬೆಂದ ನಂತರ ತುಂಬಾ ಸ್ವಲ್ಪ ಆಗ್ತದೆ. ಮತ್ತೆ 1/2 ಟೀಸ್ಪೂನ್ ಟರ್ಮರಿ ಪೌಡರ್ ಹಳದಿ ಪೌಡರನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, 1/4 ಕಪ್ ಅಷ್ಟು ನೀರು ಹಾಕಿ ಕವರ್ ಮಾಡಿ ಬೇಯಲಿಕ್ಕೆ ಇಡಿರಿ. ಅದು ಸ್ಲೋ ಫ್ಲೇಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡಬೇಡಿ. ಅಷ್ಟುವರೆಗೆ ನಾವೀಗ ದಾಲ್ ಎಂತಾಗಿದೆ ಅಂತ ನೋಡುವ. ದಾಲ್ ತಡಕಾಗೆ ನಮಗೆ ಮಸ್ಟರ್ಡ್ ಮತ್ತು ಜೀರಾ ಮತ್ತು ಬೆಳ್ಳುಳ್ಳಿ, ರೆಡ್ ಚಿಲ್ಲೀಸ್ ಮತ್ತು ಕರಿ ಲೀವ್ಸ್ ಬೇಕಾಗ್ತದೆ. ನೋಡಿ, ನಮ್ಮ ದಾಲ್ ಒಳ್ಳೆ ಮಾಡಿ ಬೆಂದಿದೆ. ಸ್ವಲ್ಪ ಸ್ಮ್ಯಾಶ್ ಹೀಗೆ ಮಿಕ್ಸ್ ಮಾಡಿ, ಸ್ಮ್ಯಾಶ್ ಆಗ್ತದೆ ಆಟೋಮ್ಯಾಟಿಕ್ ಆಗಿ. ಈಗ ಇದಕ್ಕೆ ನೀವೆಂತ ಮಾಡಬೇಕು, ಜಾಸ್ತಿ ತೆಳು ಮಾಡಲಿಕ್ಕೆ ಹೋಗಬೇಡಿ, 1-2 ಕಪ್ ಅಷ್ಟು ನೀರು ಹಾಕಿ ಸಾಕು, ಯಾಕಂದ್ರೆ ತೆಳು ಆದ್ರೆ ಅದು ಒಳ್ಳೇದಾಗುದಿಲ್ಲ. ಮಿಕ್ಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡಿರಿ. ಇದು ಬೇಯುವಾಗ ನೀವು ಪದೇ ಪದೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲದಿದ್ರೆ ಬಹಳ ಹಿಡಿತದೆ. ನಾವೀಗ ಒಂದು ಕೆಲಸ ಮಾಡೋಣ, ನಾವು ಹರಿವೆ ಸೊಪ್ಪು ಏನಾಗಿದೆ ಅಂತ ಒಮ್ಮೆ ನೋಡುವ. ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ಬೆಂದಲಿಕ್ಕೆ ಬೇಯಲಿಕ್ಕೆ ಉಂಟು. ಒಮ್ಮೆ ಮಿಕ್ಸ್ ಮಾಡಿ ನಾವು ಪುನಃ ಬೇಯಲಿಕ್ಕೆ ಇಡುವ. ಇದನ್ನು ಕ್ಲೋಸ್ ಮಾಡಿ ಇಡುವ. ಈಗ ದಾಲ್ ನೋಡಿ ಒಳ್ಳೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ.
ಕುದೀಲಿ, ಒಳ್ಳೆ ಮಾಡಿ ಕುದೀಲಿ ಅದು. ಕುದೀತಾ ಬಂತಲ್ವಾ, ಈಗ ನಾವು ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ರೆಡಿ ಮಾಡುವ. ಒಂದು ಚಿಕ್ಕ ಒಗ್ಗರಣೆ ಪಾತ್ರೆಗೆ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಮತ್ತು ಮಸ್ಟರ್ಡನ್ನು ಹಾಕಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ. ನಂತರ ಎರಡು ರೆಡ್ ಚಿಲ್ಲಿಸನ್ನು ಕಟ್ ಮಾಡಿ ಹಾಕಿ ಇದಕ್ಕೆ ಮತ್ತೆ ಒಗ್ಗರಣೆ ಸೊಪ್ಪನ್ನು ಹಾಕಿ ಕರಿ ಲೀವ್ಸ್ ಅನ್ನು ಹಾಕಿ ಇದನ್ನು ನೀವು ದಾಲ್ಗೆ ಹಾಕಿ. ನಾನು ಬೈ ಮಿಸ್ಟೇಕ್ ಪ್ಲೇ ಬಟನ್ ಅನ್ನು ಪ್ರೆಸ್ ಮಾಡಿರಲಿಲ್ಲ, ಹಾಗೆ ಅದು ಮಿಸ್ ಆಯಿತು. ನಮಗೆ ಈ ಒಗ್ಗರಣೆಯನ್ನು ದಾಲ್ಗೆ ಹಾಕಿ ರೆಡಿ ಆಯಿತು ನಮ್ಮ ದಾಲ್. ನಮ್ಮ ನೆಕ್ಸ್ಟ್ ರೆಸಿಪಿ ಫಿಶ್ ಫ್ರೈ, ಆದರೆ ಮಸಾಲ ಫ್ರೈ. ಈ ರೆಸಿಪಿಯನ್ನು ನಮಗೆ ಟ್ರೈ ಮಾಡಬೇಕು ನೀವು, ಒಳ್ಳೆ ಟೇಸ್ಟ್ ಬರ್ತದೆ, ತುಂಬ ಈಸಿ ಉಂಟು ಮತ್ತು ತುಂಬ ಟೇಸ್ಟ್ ಬರ್ತದೆ. ಆದರೆ ಇದೊಂದು ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಿದ್ದು. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಫಿಶ್ಶಿಗೆ ಹಳದಿ ಪೌಡರ್ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡಿರಿ. ಈಗ ನಾವು ಮಸಾಲವನ್ನು ತಯಾರು ಮಾಡುವ. ಒಂದು 15 ರೆಡ್ ಚಿಲ್ಲಿಸನ್ನು ಬಿಸಿ ನೀರಲ್ಲಿ ಸೋಕ್ ಮಾಡಿ ಇಡಿರಿ ಒಂದು 30 ನಿಮಿಷ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಇದಕ್ಕೆ ಈಗ ಇದಕ್ಕೆ 1 ಟೀಸ್ಪೂನ್ ಕೊತ್ತಂಬರಿ, 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಪೆಪ್ಪರ್, 1.5 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ 1 ಚಿಟಿಕೆಯಷ್ಟು ಮೆಂತೆ, ಅದಕ್ಕಿಂತ ಜಾಸ್ತಿ ಹಾಕಬೇಡಿ ಮೆಂತೆಯನ್ನು. ಒಂದು 1/2 ಚಮಚ ಹಳದಿ ಪೌಡರ್ ಮತ್ತೆ ಸ್ವಲ್ಪವೇ ಸ್ವಲ್ಪ ಉಪ್ಪು. ಉಪ್ಪು ನಾವು ಮೀನಿಗೆ ಕೂಡ ಹಾಕ್ತೇವೆ, ಸೊ ಮಸಾಲಕ್ಕೆ ಸ್ವಲ್ಪ ನೋಡಿ ಹಾಕಿ. ಚಮಚ 1/2 ಚಮಚ ಅಜ್ವೈನ್ ಅಥವಾ ಹೋಮ ಹೇಳ್ತೀವಲ್ಲ ಅದು, ಮತ್ತೊಂದು ಚಿಕ್ಕ ಪೀಸ್ ಹುಳಿ, 1 ಈರುಳ್ಳಿ ಚಿಕ್ಕ ಈರುಳ್ಳಿ ತಗೊಳ್ಳಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ, ಸ್ಮೂತ್ ಆಗಿ ಗ್ರೈಂಡ್ ಮಾಡಿ. ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಮೀನಿಗೆ ಸ್ವಲ್ಪ ಹಚ್ಚಿ,
ತುಂಬ ಹಚ್ಚಬೇಡಿ, ಸ್ವಲ್ಪ ಲೈಟಾಗಿ ಮಸಾಲವನ್ನು ಹಚ್ಚಿ. ಇದನ್ನೀಗ ಫ್ರೈ ಮಾಡಿ, ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡಿ, ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡಿ. ತೆಗೆದಿಡಿ ಇದನ್ನು. ಈಗ ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದಕ್ಕೆ ಈಗ ಕರಿಬೇವು ಸೊಪ್ಪನ್ನು ಹಾಕಿ ಮತ್ತೆ ಒಂದು ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಒಂದೆರಡು ಮೂರು ನಿಮಿಷ ಅಟ್ಲೀಸ್ಟ್ ಫ್ರೈ ಮಾಡಿ. ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಒಂದು ಮೂರು ಮಸಾಲೆ ಉಂಟಲ್ಲ ಅದರಲ್ಲಿ 3 teaspoon ಹಾಕಿ ಇದಕ್ಕೆ. ಒಂದು 1/4 cup ಮಸಾಲದ ನೀರು ಇರ್ತದಲ್ಲ ಅದನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆ ಮಾಡಿ ಫ್ರೈ ಮಾಡಬೇಕು ಇದನ್ನು. ಅದರ ಆಯಿಲ್ ಬಿಡಬೇಕು ಅಷ್ಟುವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದೊಂದು 5 to 7 minutes ತನಕ ತಾಗ್ತದೆ. ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಲೋ ಹೀಟಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ. ಒಳ್ಳೆ ಇದು ಆಗ್ತದೆ, ಫ್ರೈ ಆಗ್ತದೆ ಮಸಾಲ. ಈಗ ನೋಡಿ ಒಳ್ಳೆ ಮಾಡಿ ಫ್ರೈ ಮಾಡಿದ್ದೇನೆ. ಈಗ ನಾನು ಮೀನನ್ನು ಅದರ ಮೇಲೆ ಇಡ್ತಾ ಇದ್ದೇನೆ. ಮೀನು ಇಟ್ಟ ನಂತರ ಇದಕ್ಕೆ ಒಳ್ಳೆ ಮಾಡಿ ಕೋಟ್ ಮಾಡಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಇದು ಕರಿಬೇವು ಸೊಪ್ಪನ್ನು ಹಾಕಿ ಮತ್ತೆ ಮೀನನ್ನು ಎರಡೂ ಸೈಡ್ ಮಸಾಲದಲ್ಲಿ ಕೋಟ್ ಮಾಡಿ. ನನ್ನ ಲಂಚ್ ರೆಡಿ ಉಂಟು, ಟೇಸ್ಟ್ ಮಾಡುವನ? ಫಿಶ್ ಫ್ರೈ ಉಂಟು, ಆದರೆ ಇದರಲ್ಲಿ ಜಾಗ ಇಲ್ಲ, ಅದಕ್ಕೆ ನಾನು ಅಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ಒಳ್ಳೇದಾಗ್ತದೆ, ತುಂಬ ಒಳ್ಳೇದಾಗ್ತದೆ. ಫಿಶ್ಗೆ ಸ್ವಲ್ಪ ಜಾಗ ಮಾಡು.
ಬಂತು ಫಿಶ್. ತುಂಬ ಟೇಸ್ಟ್ ಆಗ್ತದೆ, ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಇದು ಫಿಶ್ ಫ್ರೈದು ರೆಸಿಪಿ, ನೀವು ಯಾವ ಫಿಶಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ನನಗೆ ಡಿಸ್ಕೋ ಮೀನ್ ಸಿಕ್ಕಿತ್ತು, ಅದಕ್ಕೆ ಡಿಸ್ಕೋ ಮೀನ್ ಯೂಸ್ ಮಾಡಿ ನಾನು ಮಾಡ್ತಿದ್ದೇನೆ. ನಿಮಗೆ ಅಂಜಲಲ್ಲಿ ತುಂಬ ಒಳ್ಳೆಯದಾಗ್ತದಿತ್ತು ರೆಸಿಪಿ. ಮತ್ತು ಬಾಂಗ್ಡ ಯಾವುದು, ಯಾವ ಫಿಶ್ ಕೂಡ ನೀವು ಯೂಸ್ ಮಾಡ್ಬೋದು ಇದಕ್ಕೆ. ನೋಡಿ ಒಮ್ಮೆ ಟ್ರೈ ಮಾಡಿ, ನೀವು ನನಗೆ ಕಮೆಂಟ್ ಹಾಕಿ ಹೇಗೆ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ದಾಲ್ ಸೂಪರ್ ಆಗಿದೆ ಫಿಶ್ ಫ್ರೈ. ಮತ್ತೆ ಈ ಹರಿವೆ ಸೊಪ್ಪಿದ ರೆಸಿಪಿ ಆಕ್ಚುಲಿ ಸಿಂಪಲ್ ಉಂಟು, ಅದು ತುಂಬ ಒಳ್ಳೆದಾಗ್ತದೆ. ನನಗೆ ದಾಲ್ ಅಂದರೆ ತುಂಬ ಇಷ್ಟ. ಮತ್ತೆ ಯಾವ ದಾಲ್ ಸಾಕು? ಈ ರೆಸಿಪಿ ನಮಗೆ ಟ್ರೈ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.